environment is continuously polluted by human activities. Vehicles are major contributors of air pollution. Air pollution causes different types of diseases. Let us ask Dr. Nagarjun. ಸಾಮಾನ್ಯವಾಗಿ ವಾಯು ಮಾಲಿನ್ಯದಿಂದ ಉಂಟಾಗುವ ತೊಂದರೆಗಳು ಯಾವ ಏನಪ್ಪ ಅಂದರೆ ಮಕ್ಕಳಲ್ಲಿ ಉಸಿರಾಟದ ತೊಂದರೆ, ಚರ್ಮದ ಕೆಲವು ರೋಗಗಳು ಮತ್ತು ಸದಾ ಕಾಡುತ್ತಿರುವ ಕೆಮ್ಮು ಮತ್ತು ಕಣ್ಣಿನಲ್ಲಿ ಉಂಟಾಗುವ ಹಲವಾರು ಸಣ್ಣ ಪುಟ್ಟ ತೊಂದರೆಗಳು. ಸಣ್ಣ ಮಕ್ಕಳಲ್ಲೂ ಕೂಡ ಆಸ್ತಮಾ ಅಥವಾ ಈ ಉಸಿರಾಟದ ತೊಂದರೆಗಳು ಬಹಳಷ್ಟು ಹೆಚ್ಚಾಗಿ ಕಾಣಿಸಿಕೊಳ್ತಾ ಇದೆ. ರೆಫ್ರಿಜಿರೇಟರ್, ಎಸಿ and deodorants also contribute to air pollution because CFC is used. Industries are the second major contributors to air pollution. In our immediate surroundings, manufacturing of red bricks is harming the environment. ಮಾಲಿನ್ಯ ದಿನೇ ದಿನೇ ಜಾಸ್ತಿ ಆಗ್ತಾ ಇರೋದು ನಿಜ. ನಾವು ಶಕ್ತಿಯನ್ನು ಬಳಕೆ ಹೆಚ್ಚು ಹೆಚ್ಚು ಮಾಡ್ತಾ ಇದ್ದೀವಿ. ಪ್ರತಿನಿತ್ಯ ನಮ್ಮ ಶಕ್ತಿಯ ಬಳಕೆ ಹೆಚ್ಚಾಗ್ತಾ ಹೋಗ್ತಾ ಇದ್ದಂಗೆ ನಮ್ಗೆ ಮತ್ತಷ್ಟು ಶಕ್ತಿ ಬೇಕು ಅಂತ ಹೇಳ್ತೀವಿ. ಉದಾಹರಣೆಗೆ ವಿದ್ಯುತ್ ಶಕ್ತಿ ಇರಬಹುದು. ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡೋದಕ್ಕೆ ಏನು ಮಾಡ್ತಾರೆ, ಥರ್ಮಲ್ ಪವರ್ ಪ್ಲಾಂಟ್ಸಲ್ಲಿ ಕಲ್ಲಿದ್ದಲನ್ನು ಉರಿಸ್ತಾರೆ, ಆವಾಗ ವಾಯುಮಾಲಿನ್ಯ ಜಾಸ್ತಿ ಆಗುತ್ತೆ. ಹಾಗೆ ನಮ್ಮ ದಿನನಿತ್ಯ ಬಳಕೆಯಲ್ಲಿ ಕೂಡ ನಾವು ವಿದ್ಯುತ್ ಶಕ್ತಿಯನ್ನು ವಿಪರೀತ ಬಳಸೋದ್ರಿಂದ ಹೆಚ್ಚು ವಿದ್ಯುತ್ ಶಕ್ತಿ ಬೇಕು. ಹಾಗೆ ವಾಹನಗಳನ್ನು ಬಳಸಿ ಅನಗತ್ಯವಾಗಿ ವಾಹನಗಳನ್ನು ಬಳಸೋದೇ ಹೆಚ್ಚು. ಎಲ್ಲೆಲ್ಲಿ ಅನಗತ್ಯವಾದ ಶಕ್ತಿಯ ಬಳಕೆ ಆಗ್ತಾ ಇದೆಯೋ ಅಲ್ಲೆಲ್ಲ ನಾವು ಮಿತವ್ಯಯವನ್ನು ಮಾಡಿದ್ರೆ ಆವಾಗ ಒತ್ತಡ ಇರೋದಿಲ್ಲ. ಕಡಿಮೆ ಶಕ್ತಿಯಿಂದ ನಾವು ಬದುಕೋಕ್ಕೆ ಸಾಧ್ಯವಾದ ಪಕ್ಷದಲ್ಲಿ ಅದರ ಉತ್ಪಾದನೆಗೆ ಹುಟ್ಟುವಂಥ ವಾಯುಮಾಲಿನ್ಯ ಕಡಿಮೆ ಆಗುತ್ತೆ.